डीएसपी पावर पान मसाला, पावरफुल जेनेरिक। ಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಮೂಡಿಸಲು ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಬೈಕ್ ರ್ಯಾಲಿಯಲ್ಲಿ ತಾಲೂಕು ಆಡಳಿತ ಶಿಕ್ಷಣ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯ ಹಲವು ಸಿಬ್ಬಂದಿಗಳು ರ್ಯಾಲಿಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಕುರಿತು ಅರಿವು ಮೂಡಿಸಿದರು ಶ್ರೀ ವೀರಭದ್ರ ದೇವಸ್ಥಾನದಿಂದ ಹೊರಟ ಬೈಕ್ ರ್ಯಾಲಿಯಲ್ಲಿ ತಾಲೂಕು ಚುನಾವಣಾಧಿಕಾರಿ ಮಹೇಂದ್ರ ಕುಮಾರ್ ತಹಶೀಲ್ದಾರ್ ಪಟ್ಟರಾಜಗೌಡ ತಾಲೂಕು ಪಂಚಾಯತ್ ಇಒ ವಿಶ್ವನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಆರಕ್ಷಕ ಉಪನಿರೀಕ್ಷಕರಾದ ಮಹೇಶ್ ಗೌಡ ಪುರಸಭಾ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ ಮತ್ತು ಇತರರು ಭಾಗವಹಿಸಿದ್ದರು ತಾಲೂಕು ಮಟ್ಟದಲ್ಲಿ ಕೇಂದ್ರ ಸ್ಥಾನ ಹೊಸದುರ್ಗದಲ್ಲಿ ನಾವು ಇವಾಗ ಒಂದು ಈ ಬೈಕ್ ರ್ಯಾಲಿ ಮೂಲಕ ಮತದಾನ ಜಾಗೃತಿ ಮಾಡ್ತಾ ಇದ್ದೇವೆ ಹಾಗೆಯೇ ಇತರ ಹೋಬಳಿ ಮಟ್ಟದಲ್ಲಿ ಮತ್ತು ದೊಡ್ಡ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಹಂತ ಹಂತವಾಗಿ ಸ್ವೀಪ್ ಕಮಿಟಿ ಕಾರ್ಯಕ್ರಮ ನೆರವೇರಿಸುತ್ತೆ ಇನ್ನು ಚುನಾವಣೆ ದಿನದವರೆಗೂ ಈ ಕಾರ್ಯಕ್ರಮ ಹಂತ ಹಂತವಾಗಿ ನೆರವೇರುತ್ತೆ ಮಹಿಳಾ ಮತದಾರರಿಗೆ ಏನಾದರೂ ವಿಶೇಷವಾದ ಸೌಲಭ್ಯ ಮಹಿಳಾ ಮತದಾರರು ಅಂತ ಹೇಳಿದ್ರೆ ಅವರು ಕೂಡ ಮತದಾರರೇ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕಿದೆ ಅವರು ಅವತ್ತು ಮನೆ ಕೆಲಸ ಇದ್ದೇ ಇರುತ್ತೆ ಅದನ್ನೆಲ್ಲ ಬಿಟ್ಟು ಬಂದು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ತಮ್ಮ ಬಲವನ್ನು ತೋರಿಸ್ಬೇಕು ಮತ್ತು ಜಾಗೃತ ಮತದಾರರಾಗಿದ್ದೇವೆ ಅಂತೇಳಿ ತೋರಿಸ್ಕೋಬೇಕು ಮತ್ತು ಅವರ ಮನೆಯವರಲ್ಲಿ ನಮ್ಮದು ಒಂದು ಮನವಿ ದಯವಿಟ್ಟು ಆ ದಿನ ಏನಾದರೂ ಅವರಿಗೆ ಸ್ವಲ್ಪ ಅವಕಾಶ ಕೊಡಿ ಮತದಾನವನ್ನು ಮಾಡಲಿಕ್ಕೆ ಅಂಥೇಳಿ ನನ್ನ ಮನವಿ ಇದೆ ಆಮೇಲೆ ಇದು ಪಿಂಕ್ ಮತದಾನ ಕೇಂದ್ರ ಅಂತ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಮಾಡ್ತಾಯಿದ್ರು ಪ್ರತಿ ಬಾರಿ ಈ ಬಾರಿ ಆ ಥರದ ವ್ಯವಸ್ಥೆ ಇದೆ ಹೌದು ಈ ಸಾರಿ ಕೂಡ ಮಾಡ್ತೀವಿ ಅಂದರೆ ಅದು ರ್ಯಾಂಡಮೈಸೇಷನಲ್ಲಿ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡ್ತೀವಿ ಅವತ್ತು ಒಂದು ಮತದಾನ ಕೇಂದ್ರಕ್ಕೆ ಸಾಫ್ಟ್ವೇರ್ನಲ್ಲಿ ಬರೀ ಹೆಣ್ಮಕ್ಳು ಇರೋ ಥರದಲ್ಲಿ ಅವರು ಆ ಮತದಾನ ಕೇಂದ್ರಕ್ಕೆ ಸಿಬ್ಬಂದಿ ನಿಯೋಜಿಸಿ ಕೊಟ್ಟ ಮೇಲೆ ನಮಗೆ ಆ ಮತ ಕೇಂದ್ರ ಐಡೆಂಟಿಫೈ ಆಗ್ತದೆ ಖಂಡಿತ ಅದನ್ನು ಕೂಡ ಮಾಡ್ತೀವಿ ಈಗ ಹೊಸದುರ್ಗದಲ್ಲಿ ಯಾವ ಕೇಂದ್ರ ಆ ಥರ ಪಿಂಕ್ ಅಂದರೆ ಮಹಿಳಾ ಮತದಾನ ಕೇಂದ್ರ ಅಂತ ಏನು ಡಿಸೈಡ್ ಆಗಿ ಇನ್ನೂ ನಿರ್ಧಾರ ಆಗಿಲ್ಲ ಅದು ಹೌದು ಎಲ್ಲ ಯಾಕೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಈಗ ಯಾಕೆ ಆ ಥರ ಮಾಡ್ತೀವಿ ಖಂಡಿತ ಮಾಡ್ತೇವೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ